Hi, hello friends, once again welcome back to my channel and once again welcome back to wedding vlogs. ಹೇಗಿದ್ದೀರಾ ಎಲ್ಲರೂ? ನಮಸ್ತೆ. ಆ್ಯಂಡ್ ಈ ವ್ಲಾಗ್ ಬಂದುಬಿಟ್ಟು ನಿನ್ನೆ ವ್ಲಾಗ್ ಹಾಕಿದ್ನಲ್ಲ ನೈಟ್ ರಿಸೆಪ್ಷನ್ ವ್ಲಾಗ್, ಅದಾದ್ಮೇಲಿನ ವ್ಲಾಗ್ ಇದು. ಅದು ನೈಟ್ ವ್ಲಾಗ್ನ ನಾನು ನಿಮಗೆಲ್ಲ ಶೇರ್ ಮಾಡಿದ್ದೆ, ಫಂಕ್ಷನ್ ಏನೆಲ್ಲ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಆಲ್ರೆಡಿ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಶಾಸ್ತ್ರ ಬಂದುಬಿಟ್ಟು ಸುರ್ಗಿ ನೀರು ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ಸೋದ್ರ ಮಾವ ಹುಡುಗಿನ ಮದುಮಗಳನ್ನ ಎತ್ತಿಬಿಟ್ಟು ಆ ಕಡೆ ಇಡ್ತಾರೆ. ಸೊ ಇಲ್ಲಿ ಬಂದುಬಿಟ್ಟು ನಮ್ಮಮ್ಮನ ಅಣ್ಣ, ನಮ್ಮಮ್ಮ ಇದರಲ್ಲ ಅವ್ರ ಅಣ್ಣ ಎತ್ತಾ ಇದ್ದಾರೆ ನಮ್ಮ ತಂಗಿನ. ನನ್ನನ್ನು ಸಹ ನಮ್ಮಮ್ಮವರ ಅಣ್ಣ ದೊಡ್ಡಣ್ಣ ಎತ್ತಿದ್ರು. ಆ್ಯಂಡ್ ಇಲ್ಲಿ ಇನ್ನೊಬ್ಬರು ಚಿಕ್ಕವರು, ನಮ್ಮಮ್ಮಗೆ ಇಬ್ಬರಣ್ಣ ಅಂದರು. ಸೊ ಇವರು ಎರಡನೇ ಅಣ್ಣ ಎತ್ತಾ ಇದ್ದಾರೆ. ಆ್ಯಂಡ್ ಇವ್ರು ಬಂದುಬಿಟ್ಟು ನಮ್ಮ ಅತ್ತೆ, ಅವಳನ್ನ ಎತ್ತಕ್ಕಾಗ್ತಾ ಇಲ್ಲ ಪಾಪ ನಮ್ಮ ಅಮ್ಮಂಗೆ. ಸೊ ಹಾಗೆ ಸುಮ್ಮನೆ ಎತ್ಬಿಟ್ಟು ಆ ಥರ ಸೈಡಲ್ಲಿ ಇಡ್ತಾ ಇದ್ದಾರೆ. ಇದಾದಮೇಲೆ ಇನ್ನು ಮಾಂಗಲ್ಯ ಕಟ್ಟೋದು, ಅದನ್ನು ಸಹ ನಾನು ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಹಾಗೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮಾಂಗಲ್ಯ ಎಲ್ಲ ಮುಗ್ದಿದೆ, ಮದುವೆ ಆಯಿತು. ಈಗ ಅಪ್ಪ ಅಮ್ಮ ಬಂದುಬಿಟ್ಟು ಹುಡುಗನಿಗೆ ಕಾಲು ತೊಳಿತಾ ಇದ್ದಾರೆ, ನೀವಿಲ್ಲಿ ನೋಡ್ಬೋದು. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮ ತಂಗಿ ಮದುವೆ ಹೇಗಾಯಿತು ಅಂತ. ಫೈನಲಿ ಮದುವೆ ಮುಗೀತು. ಆ್ಯಂಡ್ ಎಲ್ಲದೂ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಿಮಗೆಲ್ರಿಗೂ ಈ ಮದುವೆ ವ್ಲಾಗ್ಸ್ ಇಷ್ಟ ಆಗಿರ್ಬೋದು ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ಇನ್ನು ಮುಂದೆ ಇನ್ನು ಮದುವೆ ವ್ಲಾಗ್ಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟಪಟ್ಟಿದ್ದೀರ ಅಂತಲೂ ಸಹ ಅಂದ್ಕೊಂಡಿದ್ದೀನಿ. ವೆಡ್ಡಿಂಗ್ ವ್ಲಾಗ್ಸ್ ನೋಡಿದ್ರಲ್ಲ ನಮ್ಮ ಕಡೆ ಎಲ್ಲ ಮದುವೆನ ಹೇಗೆ ಮಾಡ್ತಾರೆ, ಎಷ್ಟೆಲ್ಲ ಶಾಸ್ತ್ರಗಳಿರುತ್ತೆ, ಹೇಗೆಲ್ಲ ಮಾಡ್ತೀವಿ ಮದುವೆ ಅಂತ ಎಲ್ಲದೂ ನಾನು ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ಇನ್ನು ಮುಂದೆ ನಿಮಗೆ ರೆಗ್ಯುಲರ್ ವ್ಲಾಗ್ಸ್ ಬರುತ್ತೆ. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಫುಲ್ ವ್ಲಾಗ್ನ ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ॐ विशालेकापदे सर्वं विशालेकापदे महासामर्थ्यो वाहुते मासको वाहु पुत्रित्रे वैभव संतोषमात्रया. ಸೊ ಆಗಲೇ ನೋಡಿದ ಹಾಗೆ ಮಾಂಗಲ್ಯನೂ ಆಗಿದೆ, ಕಾಲು ತೊಳೆಯೋದೂ ಆಗಿದೆ. ಆ್ಯಂಡ್ ಈಗ ಬಂದುಬಿಟ್ಟು ಸಪ್ತಪದಿ ತುಳಿತಾ ಇದ್ದಾರೆ. ಅದಾದಮೇಲೆ ಅರುಂಧತಿ ನಕ್ಷತ್ರನ ತೋರಿಸ್ತಾರೆ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ಪ್ರೋಸೆಸ್ ಹೇಗಿರುತ್ತೆ ಮದುವೆ ಇದು ಅಂತ ಹೇಳ್ಬಿಟ್ಟು. ಸೊ ಅದೇ ಇಲ್ಲಿ ನಡೀತಾ ಇದೆ. ಆ್ಯಂಡ್ ಸಪ್ತಪದಿ ಬಂದುಬಿಟ್ಟು ಈ ಥರ ಎಲ್ಲ ನಾವು ಡೆಕೋರೇಟ್ ಮಾಡಿದ್ವಿ, ಹೇಗಿತ್ತು ಅಂತ ಕಾಮೆಂಟ್ಸಲ್ಲಿ ಹೇಳಿ. ಫೈನಲಿ ನಮ್ಮ ತಂಗಿ ಮದುವೆ ಮುಗೀತು, ಇದಾದಮೇಲೆ ರಿಸೆಪ್ಷನ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ಇಲ್ಲೆಲ್ಲ ಬಂದುಬಿಟ್ಟು ನಮ್ಮ ಅಕ್ಕನ ಮಕ್ಕಳು, ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ಸೇರಿಕೊಂಡು ಅವಳಿಗೆ ಸರ್ಪ್ರೈಸ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದು ಎಲ್ಲರೂ ಹೋಗಿದ್ದಾದಮೇಲೆ ರಿಸೆಪ್ಷನ್ ಸ್ಟಾರ್ಟ್ ಆಗಿ ಎಲ್ಲರೂ ಗೆಸ್ಟ್ ಎಲ್ಲ ಹೋಗಿದ್ದಾದಮೇಲೆ ಇವರು ಲಾಸ್ಟಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಸಾಂಗ್ ಇದೆ, ನಾನು ಹಾಕೋಗಿಲ್ಲ, ಕಾಪಿರೈಟ್ ಬರುತ್ತೆ, ಬಟ್ ಅದನ್ನು ಸ್ವಲ್ಪ ಹಾಕ್ತೀನಿ. ಐ ಹೋಪ್ ನಿಮಗೆ ಈ ವೆಡ್ಡಿಂಗ್ ವ್ಲಾಗ್ಸ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ಸ್ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.